ಹಲೋ ಸ್ನೇಹಿತರೆ, ನಾನು ಇವತ್ತು ನಿಮಗೆ ಸಿಂಪಲ್ ಆಗಿ ಅಷ್ಟೇ ರುಚಿಕರವಾಗಿರುವಂತಹ ಅನಾನಸ್ ಸಾಲ್ಸ ಅಥವಾ ಸಲಾಡ್ ಯಾವ ರೀತಿಯಾಗಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡುವ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ. ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಚಿಕ್ಕ ಕಟ್ ಮಾಡಿರುವಂತಹ ಅನಾನಸ್ ಅನ್ನ ಹಾಕೊಳ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ಒಂದು ಚಿಕ್ಕ ಕಟ್ ಮಾಡಿರುವಂತಹ ಈರುಳ್ಳಿ, ಅರ್ಧ ಕಪ್ ಆಗುವಷ್ಟು ಎಳೆ ಸೌತೆಕಾಯಿ ಅಂದ್ರೆ ಮುಳ್ಳು ಸೌತೆ, 3 ಚಮಚದಷ್ಟು ಚಿಕ್ಕ ಕಟ್ ಮಾಡಿರುವಂತಹ ದೊಡ್ಡ ಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಅನ್ನು ಹಾಕೊಳ್ತಾ ಇದ್ದೇನೆ. ಕ್ಯಾಪ್ಸಿಕಮ್ ಆಪ್ಷನ್ ಅಲ್ಲೇ, ನಿಮಗೆ ಹಸಿಯಾಗಿ ತಿನ್ಲಿಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಹಾಕೊಳ್ಬಹುದು ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕರಿಮೆಣಸಿನ ಪುಡಿ, ಖಾರಕ್ಕೆ ನೀವು ಹಸಿಮೆಣಸು ಕೂಡ ಹಾಕೊಳ್ಬಹುದು. ಆಮೇಲೆ ಇದಕ್ಕೆ ಕ್ಯಾರೆಟ್ ತುರಿದು ಅಥವಾ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕೊಳ್ಬಹುದು ಅಥವಾ ಇಷ್ಟೇ ಹಾಕಿ ಕೂಡ ನೀವು ಮಾಡ್ಕೊಳ್ಬಹುದು. ತುಂಬಾನೇ ರುಚಿಕರವಾಗಿರುತ್ತೆ. ಇದಕ್ಕೆ ಒಗ್ಗರಣೆ ಕೂಡ ಎಕ್ಸ್ಟ್ರಾ ಬೇಕು ಅಂತಂದ್ರೆ ಹಾಕೊಳ್ಬಹುದು. ನಾನಿಲ್ಲಿ ಏನು ಹಾಕೊಳ್ತಾ ಇಲ್ಲ, ಇಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ತುಂಬಾನೇ ರುಚಿಕರವಾಗಿರುವಂತಹ ಹಾಗೆ ಸಿಂಪಲ್ ಆಗಿರುವಂತಹ ಅನಾನಸ್ ಸಾಲ್ಸ ಅಥವಾ ಸಲಾಡ್ ರೆಡಿ ಆಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ. ಇದನ್ನ ನೀವು ಅನ್ನ ಜೊತೆ ಸರ್ವ್ ಮಾಡ್ಕೋಬಹುದು ಅಥವಾ ಹಾಗೆ ಕೂಡ ತಿನ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.